ಕನ್ನಡ ಸಾಹಿತ್ಯ ಪರಿಷತ್ಗೀಗ ಶತಮಾನೋತ್ಸವದ ಸಂಭ್ರಮ. 1915 ಕನ್ನಡ ಸಾಹಿತ್ಯ ಪರಿಷತ್ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಸ್ಥಾಪನೆಯಾಯಿತು. ಶಂಕರಪುರದ ಚಿಕ್ಕ ಕೊಠಡಿಯಲ್ಲಿ ಪ್ರಾರಂಭವಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಕರ್ನಾಟಕ ಏಕೀಕರಣಕ್ಕಾಗಿ ಸಾಹಿತ್ಯ ಪರಿಷತ್ ಅವಿರತ ಶ್ರಮಿಸಿದೆ. ಬೆಂಗಳೂರಿನಲ್ಲಿದ್ದ ಕನ್ನಡ ಸಾಹಿತ್ಯ ಪರಿಷತ್ ನಂತರ ಜಿಲ್ಲೆ, ತಾಲೂಕು, ಇದೀಗ ಹೋಬಳಿ ಮಟ್ಟದಲ್ಲೂ ತನ್ನ ಘಟಕಗಳನ್ನು ಪ್ರಾರಂಭಿಸಿದೆ. ಹೊರ ರಾಜ್ಯದಲ್ಲೂ ಕನ್ನಡ ಸಾಹಿತ್ಯ ಪರಿಷತ್ ಘಟಕಗಳನ್ನು ಕಾಣಬಹುದು. ಕನ್ನಡ ಸಾಹಿತ್ಯ ಪರಿಷತ್ಗೆ ಮೊದಲ ಅಧ್ಯಕ್ಷರಾದವರು ಎಚ್ ವಿ ನಂಜುಂಡಯ್ಯ. ಅಲ್ಲಿಂದ ಇಲ್ಲಿಯವರೆಗೆ ಅಂದರೆ ಈಗಿನ ಅಧ್ಯಕ್ಷರಾದ ಪುಂಡಲೀಕ ಹಾಲಂಬಿ ಅವರನ್ನೊಳಗೊಂಡಂತೆ 24 ಅಧ್ಯಕ್ಷರುಗಳನ್ನು ಸಾಹಿತ್ಯ ಪರಿಷತ್ ಕಂಡಿದೆ. ಈ ಸಂಸ್ಥೆಗೆ 24 ಜನ ಅಧ್ಯಕ್ಷರುಗಳು ಈ ಸಂಸ್ಥೆಗೆ ಸೇವೆಯನ್ನು ಮಾಡಿದ್ದಾರೆ. ನನ್ನ ಸಹಿತ ನಂಜುಂಡಯ್ಯನವರು ಪ್ರಥಮ ಅಧ್ಯಕ್ಷರು ಹಾಗೂ ಸಮ್ಮೇಳನದ ಪ್ರಥಮ ಅಧ್ಯಕ್ಷರು ಕೂಡ ಹೌದು. ಪ್ರಾರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಗೊಂಡಂಥ ಈ ಸಂಸ್ಥೆಯನ್ನು ಅನೇಕ ಜನ ದಿಗ್ಗಜರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಕರ್ಪೂರ ಶ್ರೀನಿವಾಸರಾಯರು, ಹೀಗೆ ಅನೇಕ ಜನ ಈ ಸಂಸ್ಥೆಯನ್ನು ಕಟ್ಟೋದಕ್ಕೆ ತಮ್ಮ ಪರಿಶ್ರಮವನ್ನು ಹಾಕಿದ್ದಾರೆ. ಒಂದು ರೂಪಾಯಿಯನ್ನು ಕೂಡ ಪರಿಷತ್ತಿನಿಂದ ನಿರೀಕ್ಷಿಸಿದೆ. ಸೈಕಲ್ ಮೇಲೆ ಬಂದು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಆ ಕಾಲದಿಂದಲೂ ಕೂಡ ಈ ಸಂಸ್ಥೆ ಒಂದು ಅಖಿಲ ಭಾರತ ಮಟ್ಟದ ಸಮ್ಮೇಳನವನ್ನು ಸಂಘಟಿಸುತ್ತಾ ಬಂತು. ಇದರ ಈಗ 80th ಸಮ್ಮೇಳನ ಮುಗಿದು 81st ಸಮ್ಮೇಳನ ಶ್ರವಣಬೆಳಗೊಳ ಆಗ್ತಾ ಇದೆಯಲ್ಲ, ಈ 80 ಸಮ್ಮೇಳನಗಳನ್ನು ಕೂಡ ಈ ಸಂಸ್ಥೆ ಸಂಘಟಿಸಿತು. ಬೆಳವಣಿಗೆಯ ಹಂತದಲ್ಲಿ ಎದುರಾದ ಹಲವಾರು ಅಡೆತಡೆಗಳನ್ನು ಮೆಟ್ಟಿ ನಿಂತಿರುವ ಪರಿಷತ್ 1.5 ಲಕ್ಷಕ್ಕೂ ಹೆಚ್ಚು ಸದಸ್ಯ ಸಂಪತ್ತು ಹೊಂದಿದೆ. ಸಾಹಿತ್ಯ ಪರಿಷತ್ ಕನ್ನಡ ನುಡಿ ಎನ್ನುವ ಮಾಸಪತ್ರಿಕೆಯನ್ನು ಪ್ರಕಟಿಸುತ್ತಿದೆ. ಇನ್ನು ನಾಡಿನ ಅತ್ಯಂತ ಹಳೆಯ ಗ್ರಂಥಾಲಯವನ್ನು ಸಾಹಿತ್ಯ ಪರಿಷತ್ ಹೊಂದಿದೆ. 66,000ಕ್ಕೂ ಹೆಚ್ಚು ಪುಸ್ತಕಗಳು ಇಲ್ಲಿವೆ. ಗ್ರಂಥಾಲಯದ ಸಂಶೋಧನಾ ವಿಭಾಗದಲ್ಲಿ 15,000ಕ್ಕೂ ಹೆಚ್ಚು ಅಮೂಲ್ಯ ಪುಸ್ತಕಗಳನ್ನು ಪರಾಮರ್ಶನಕ್ಕಾಗಿ ಇರಿಸಲಾಗಿದ್ದು ಸಾಹಿತ್ಯಾಸಕ್ತರಿಗೆ ಉಚಿತವಾಗಿ ಅನುಕೂಲ ಕಲ್ಪಿಸಲಾಗಿದೆ. ಧ್ವನಿ ಮುದ್ರಣ, ಸಾಕ್ಷ್ಯಚಿತ್ರ ಭಂಡಾರ ಮತ್ತು ವಸ್ತು ಸಂಗ್ರಹಾಲಯವನ್ನು ಪರಿಷತ್ ಒಳಗೊಂಡಿದೆ. ಈ ಸಂಸ್ಥೆ ಪ್ರಕಟಣೆಗಳನ್ನು 1,250ಕ್ಕೂ ಹೆಚ್ಚು ಪ್ರಕಟಣೆಗಳನ್ನು ತಂದಿದೆ. 1,300ಕ್ಕೂ ಹೆಚ್ಚು ದತ್ತಿಗಳನ್ನು ಹೊಂದಿದೆ. ರತ್ನ, ಕಾವ, ಚಾಣ ಎನ್ನುವ ಕನ್ನಡದ ಪರೀಕ್ಷೆಗಳನ್ನು ಕೂಡ ಪ್ರತಿ ವರ್ಷವೂ ನಡೆಸ್ತಾ ಇದೆ. ಇದಕ್ಕೆ ಇದರದೇ ಆದಂಥ ಒಂದು ಜಾಗ ಇದೆ ಚಾಮರಾಜಪೇಟೆಯಲ್ಲಿ, ಅದನ್ನು ಕೊಡು ಮಾಡಿದವರು ಮಿರ್ಜಾ ಇಸ್ಮಾಯಿಲ್ ಸಾಹೇಬರು. ಅದರಲ್ಲಿ ಪರಿಷನ್ ಮಂದಿರ ಎನ್ನುವಂತಹ ಒಂದು ಹಳೆಯ ಒಂದು ಸಭಾಂಗಣ ಕೂಡ ಇದೆ, ಕುವೆಂಪು ಸಭಾಂಗಣ ಇದೆ, ಅತ್ಯುತ್ತಮವಾದಂಥ ಸರಸ್ವತಿಯ ಭಂಡಾರ ಇದೆ. ಕನ್ನಡದ ಕಣುಮ ಭೀಮ್ ಶ್ರೀ ಅವರು ತಮ್ಮ ಕೈಯಿಂದ 5,000 ರೂಪಾಯಿಗಳನ್ನು ಕೊಟ್ಟು ಒಂದು ಮುದ್ರಣಾಲಯವನ್ನು ಸ್ಥಾಪಿಸಿದ್ದಾರೆ. ಆ ಮುದ್ರಣಾಲಯವೂ ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಅನೇಕ ಜನ ಅಧ್ಯಕ್ಷರು ತಮ್ಮದೇ ಆದಂತಹ ವಿಶಿಷ್ಟವಾದ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ 900ಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಾಹಿತ್ಯ ಪರಿಷತ್ ಹೊರತಂದಿದೆ. ಇದಕ್ಕಾಗಿಯೇ ತನ್ನದೇ ಆದಂತಹ ಮುದ್ರಣಾಲಯವನ್ನು ಕೂಡ ಪರಿಷತ್ ಹೊಂದಿದೆ. ಇಲ್ಲಿ 15ಕ್ಕೂ ಹೆಚ್ಚು ಜನ ಕೆಲಸ ಮಾಡುತ್ತಾರೆ. ಕನ್ನಡ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಸಭೆ ಸಮಾರಂಭಗಳ ಕಾರ್ಯಕ್ರಮಗಳಿಗಾಗಿ ಕುವೆಂಪು ಹಾಗೂ ಕೃಷ್ಣರಾಜ ಪರಿಷತ್ ಮಂದಿರ ಎನ್ನುವ ಎರಡು ಸುಂದರ ಸಭಾಂಗಣವನ್ನು ಪರಿಷತ್ ಹೊಂದಿದೆ. ಅಲ್ಲದೆ ಬಿಎಂ ಶ್ರೀ ಅಚ್ಚುಕೂಟ, ಸುವರ್ಣ ಮಹೋತ್ಸವ ಕಟ್ಟಡ, ವಜ್ರ ಮಹೋತ್ಸವ ಕಟ್ಟಡ
ಹೀಗೆ ಒಟ್ಟು 4 ಕಟ್ಟಡಗಳನ್ನು ಒಳಗೊಂಡಿದೆ. ಈಗ ಪರಿಷತ್ತಿನಿಂದ ಸಾಕಷ್ಟು ನಿರೀಕ್ಷೆಯನ್ನು ಕನ್ನಡಿಗರು ಬಯಸ್ತಾ ಇದ್ದಾರೆ. ಪರಿಷತ್ತು ಕೇವಲ ಸಾಹಿತ್ಯ ಸಂಸ್ಕೃತಿಯನ್ನು ಮಾತ್ರ ಕಟ್ಟುವಂಥ ಸಂಸ್ಥೆಯಾಗಬಾರದು. ಕರ್ನಾಟಕಕ್ಕೆ ಮತ್ತು ಕನ್ನಡದ ಭಾಷೆಗೆ ಆತಂಕಗಳು ಬಂದಾಗ ಅದು ಮುಂಚೂಣಿಯಲ್ಲಿ ನಿಂತು ಹೋರಾಟದ ಕಣವನ್ನು ಸಿದ್ಧಪಡಿಸಿ ಹೋರಾಟಕ್ಕಿಳಿಯಬೇಕಾದಂಥ ಒಂದು ಸಂಸ್ಥೆ ಆಗಬೇಕು ಅನ್ನೋದು ಅನೇಕ ಜನರ ಬಯಕೆ. ಅದಕ್ಕೆ ನನ್ನ ಸಹಮತ ಕೂಡ ಇದೆ. ಪುಸ್ತಕ ಸಂತೆ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾಹಿತ್ಯಾಸಕ್ತರಿಗೆ ಪರಿಷತ್ ಹೊರತಂದಿರುವ ಪುಸ್ತಕಗಳು ರಿಯಾಯಿತಿ ದರದಲ್ಲಿ ಸಿಗುವಂತಹ ಕೆಲಸವನ್ನು ಪರಿಷತ್ ಮಾಡ್ತಾ ಇದೆ. ಇನ್ನು ಅತ್ಯಂತ ಹೆಚ್ಚು ಮೌಲ್ಯಯುತವಾದಂತಹ ನೃಪತುಂಗ ಸಾಹಿತ್ಯ ಪ್ರಶಸ್ತಿಯನ್ನು ಪರಿಷತ್ ನೀಡುತ್ತಿದೆ. ಇಲ್ಲಿಯವರೆಗೆ 8 ಜನ ಸಾಹಿತ್ಯ ದಿಗ್ಗಜರಿಗೆ ಈ ಪ್ರಶಸ್ತಿ ಸಂದಿದೆ. ಇತ್ತೀಚಿನ ದಿನಗಳಲ್ಲಂತೂ ಕನ್ನಡ ಭಾಷೆಯ ಉಳಿವಿಗೆ ಹಾಗೂ ಬೆಳವಣಿಗೆಗೆ ಸಾಹಿತ್ಯ ಪರಿಷತ್ ಹೆಚ್ಚಿನ ಕೆಲಸವನ್ನು ಮಾಡುತ್ತಿದೆ. ಇಲ್ಲಿಯವರೆಗೆ 80 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಿಕೊಂಡು ಬಂದಿದೆ. ಅಂದಿನಿಂದ ಇಲ್ಲಿಯವರೆಗೆ ಕನ್ನಡದ ಕೈಂಕರ್ಯವನ್ನು ನಡೆಸಿಕೊಂಡು ಬರುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಲೋಕದ ಇನ್ನಷ್ಟು ಉನ್ನತಿಗಾಗಿ ತನ್ನನ್ನು ತಾನು ಉಡಿಪಾಗಿಟ್ಟಿದೆ.